ಹಿಜಾಬ್ ವಿವಾದ ಕುರಿತು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಭೋಜನ ವಿರಾಮದ ಬಳಿಕ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿದೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಉಡುಪಿ ಮೂಲದ ರೇಷ್ಮಾ ಮುಬಾರಕ್ ಸೇರಿ ಹಲವರ ಅರ್ಜಿ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ವಾದ ಅರ್ಜಿದಾರರ ಪರ ದೇವದತ್ ಕಾಮತ್ ವಾದ ಮಂಡನೆ ಹಿಜಾಬ್ ವಿವಾದ ಕುರಿತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡನೆ ಇದಕ್ಕಿಂತ ಮೊದಲು ಸತತ 90 ನಿಮಿಷಗಳ ಕಾಲ ಅಂದ್ರೆ 1.5 ಗಂಟೆಗಳ ಕಾಲ ವಾದ ಪ್ರತಿವಾದಗಳನ್ನು ನ್ಯಾಯಮೂರ್ತಿಗಳು ಆಲಿಸಿದ್ರು ಹಿಜಾಬ್ ಧರಿಸುವುದು ಮೂಲಭೂತ ಹಕ್ಕು ಇದು ಅರ್ಜಿದಾರರ ವಾದ ಶಿಕ್ಷಣ ಸಂಸ್ಥೆ ನಡೆಸುವುದು ಮೂಲಭೂತ ಹಕ್ಕು ಅರ್ಜಿದಾರರ ವಾದ ಎರಡು ಮೂಲಭೂತ ಹಕ್ಕುಗಳ ಸಮತೋಲನ ಮಾಡುವುದು ಕೋರ್ಟ್ ಜವಾಬ್ದಾರಿ ಅಂತ ಅರ್ಜಿದಾರರು ವಾದ ಮಾಡುತ್ತಾ ಇದ್ದಾರೆ ವಾದ ಮಂಡಿಸ್ತಾ ಇದ್ದಾರೆ ಸಾಂಸ್ಥಿಕ ಹಕ್ಕುಗಳಿಗೆ ಹೆಚ್ಚಿನ ಮಹತ್ವ ಎರಡು ಮೂಲಭೂತ ಹಕ್ಕುಗಳ ಸಮತೋಲನ ಮಾಡುವುದು ಕೋರ್ಟ್ ಜವಾಬ್ದಾರಿ ಇಲ್ಲದಿದ್ರೆ ಸಮಾಜದಲ್ಲಿ ಅರಾಜಕತೆ ಉಂಟಾಗುತ್ತೆ ಅಂತ ಅರ್ಜಿದಾರರ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ವೈಯಕ್ತಿಕ ಹಕ್ಕುಗಳು ಸಂಸ್ಥೆಯ ಹಕ್ಕುಗಳ ಮೇಲೆ ಸವಾರಿ ಮಾಡಬಾರದು ಈ ನಡುವೆ ಸರ್ಕಾರ ಎಲ್ಲೆಲ್ಲಿ ಗಲಾಟೆಗಳಾಗಿದೆ ಅಲ್ಲಿ ಒಂದು ವಾರಗಳ ಕಾಲ ಅಥವಾ ಎಲ್ಲಿ ತನಕ ಗಲಾಟೆ ತಹಬದಿಗೆ ಬರುತ್ತೆ ಅಲ್ಲಿ ತನಕ ರಜೆ ಘೋಷಿಸುವುದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಪ್ರಕರಣ ಪ್ರತಿವಾದಿಗಳು ಇಲ್ಲಿ ಉಲ್ಲೇಖಿಸಬಾರದು ವೈಯಕ್ತಿಕ ಹಕ್ಕುಗಳಿಗಿಂತ ಸಾಂಸ್ಥಿಕ ಹಕ್ಕುಗಳಿಗೆ ಹೆಚ್ಚಿನ ಮಹತ್ವ ವೈಯಕ್ತಿಕ ಹಕ್ಕುಗಳು ಈಗ ಮತ್ತೆ ಹೈಕೋರ್ಟ್ ನಲ್ಲಿ ಚರ್ಚೆ ವಾದ ಪ್ರತಿವಾದ ಮುಂದುವರೆದಿದೆ 2003 ರ ಮತ್ತೊಂದು ತೀರ್ಪಿನ ಉಲ್ಲೇಖವನ್ನ ಮಾಡಿದ ವಕೀಲ ಕಾಮತ್ ಅವರು ಅರ್ಜಿದಾರರ ವಕೀಲ ವಕೀಲ ಕಾಮತ್ ಅವರು ಇದುವರೆಗೂ ಕೇಳಿದ ವಾದ ಪ್ರತಿವಾದವನ್ನ ಬರೆಸುತ್ತಿರುವ ನ್ಯಾಯಮೂರ್ತಿಗಳು ಫಾತಿಮಾ ಸಹೀದ್ ಪ್ರಕರಣದ ತೀರ್ಪು ಉಲ್ಲೇಖಿಸಿದ ವಕೀಲರು ತೀರ್ಪನ್ನ ಉಲ್ಲೇಖ ಮಾಡಿದ ವಕೀಲ ಕಾಮತ್ ಅವರು ಇದುವರೆಗೂ ಕೇಳಿದ ವಾದ ಪ್ರತಿವಾದಗಳನ್ನು ಎಲ್ಲವನ್ನೂ ಕೂಡ ನ್ಯಾಯಮೂರ್ತಿಗಳು ಬರೆಸ್ತಾ ಇದ್ದಾರೆ ಹಕ್ಕು ರಕ್ಷಿಸಲು ಕೋರ್ಟ್ ಮೆಟ್ಟಿಲೇರಿದ್ದ ಫಾತಿಮಾ ಈ ಹಿಂದೆ ಹಿಜಾಬ್ ಧರಿಸುವ ಹಕ್ಕು ನಿರಾಕರಿಸಿ ತೀರ್ಪು ನೀಡಿದ್ದ ಬಾಂಬೆ ಕೋರ್ಟ್ ಈ ಹಿಂದೆ ಫಾತಿಮಾ ಅವರು ಹೈಕೋರ್ಟ್ ಮೆಟ್ಟಲೇರಿದ್ರು ಬಾಂಬೆ ಕೋರ್ಟ್ ಮೆಟ್ಟಲೇರಿದ್ರು ಬಾಂಬೆ ಕೋರ್ಟ್ ಅದನ್ನು ನಿರಾಕರಿಸಿತು ಹಿಜಾಬ್ ಧರಿಸುವ ಹಕ್ಕು ನಮ್ಮದು ಅದನ್ನು ರಕ್ಷಿಸಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಲೇರಿದ್ರು ಫಾತಿಮಾ ಆದರೆ ಹಕ್ಕು ನಿರಾಕರಿಸಿ ಈ ಹಿಂದೆ ತೀರ್ಪು ನೀಡಿತ್ತು ಬಾಂಬೆ ಕೋರ್ಟ್ ಆ ಪ್ರಕರಣದಲ್ಲಿ ವಿದ್ಯಾರ್ಥಿನಿ ಬಾಲಕಿಯರ ಶಾಲೆಗೆ ಹೋಗ್ತಾ ಇದ್ರು ಅದು ಕೂಡ ಬಾಲಕಿಯರ ಅಂತಂದ್ರೆ ಅಲ್ಲಿ ಕೋ ಎಜುಕೇಶನ್ ಇರೋದಿಲ್ಲ ಆರನೇ ಕ್ಲಾಸ್ ವಿದ್ಯಾರ್ಥಿನಿ ಕಾರ್ತಿಕ ಆರನೇ ತರಗತಿ ವಿದ್ಯಾರ್ಥಿನಿ ತನಗೆ ಹಿಜಾಬ್ ಧರಿಸಲು ಅವಕಾಶ ನೀಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿರ್ತಾರೆ
ಕಾರ್ತಿಕ ಶಾಲೆಗೆ ಹೋಗ್ತಾ ಇದ್ದ 6ನೇ ಕ್ಲಾಸ್ ವಿದ್ಯಾರ್ಥಿನಿ ಫಾತಿಮಾ ಬಾಂಬೆ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸುತ್ತಾರೆ ನಮಗೆ ಹಿಜಾಬ್ ಹಾಕೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅದು ಕೂಡ ವಿದ್ಯಾರ್ಥಿನಿಯರ ಶಾಲೆ ಅಂದ್ರೆ ಬಾಲಕಿಯರ ಮಾತ್ರ ಶಾಲೆ ಕೋ ಎಜುಕೇಶನ್ ಅಲ್ಲ ಹುಡುಗರ ಶಾಲೆ ಹುಡುಗರು ಹುಡುಗಿರು ಇಬ್ಬರು ಕೋಡ್ ಇಲ್ಲ ಬಾಲಕ ಬಾಲಕಿಯರಿರುವ ಶಾಲೆಯಲ್ಲಿ ಹಿಜಾಬ್ ಧರಿಸುವುದು ಕಡ್ಡಾಯವಲ್ಲ ಅಂತ ಕೋರ್ಟ್ ಹೇಳಿ ಅಲ್ಲಿ ಬಾಲಕಿಯರು ಇರ್ತಾರೆ ಯಾರು ಬೇರೆ ಇರೋದಿಲ್ಲ ಗಂಡು ಹುಡುಗರು ಯಾರು ಇರೋದಿಲ್ಲ ಕಡ್ಡಾಯವಲ್ಲ ಅಂತ ಹೇಳಿ ಬಾಂಬೆ ಕೋರ್ಟ್ ಹೇಳಿ ಇದೀಗ ಉಲ್ಲೇಖ ಆಗ್ತಾ ಇದೆ ಶಬ್ದ ಮತ್ತು ಸಂದರ್ಭ ಎರಡನ್ನ ಪರಿಶೀಲಿಸಬೇಕು ಅಂತ ಹೇಳಿ ಅರ್ಜಿದಾರರ ಪರ ವಕೀಲ ಒಂದು ಕಡೆ ಅರ್ಜಿದಾರರ ಪರ ವಕೀಲ ಅಂದ್ರೆ ಹಿಜಾಬ್ಗೆ ಅವಕಾಶ ಕೊಡಿ ಅನ್ನೋರು ಅರ್ಜಿದಾರರು ಸರ್ಕಾರದ ತೀರ್ಮಾನ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅನ್ನೋದು ಅಡ್ವೊಕೇಟ್ ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಪ್ರಯತ್ನ ನಾವು ಮಾಡ್ತಾ ಇಲ್ಲ ಅಂತ ಅರ್ಜಿದಾರ ಹೇಳ್ತಾ ಇದ್ದಾರೆ ಸೂರ್ಯನಿಗೆ ಟಾರ್ಚ್ ಅಂತಂದ್ರೆ ಕೋರ್ಟ್ಗೆ ನಾವು ಬುದ್ಧಿವಾದ ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅನ್ನೋ ವಿಚಾರವನ್ನು ಅರ್ಜಿದಾರರು ಹೇಳ್ತಾ ಇದ್ದಾರೆ ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಪ್ರಯತ್ನ ನಾವು ಮಾಡ್ತಾ ಇಲ್ಲ ಅಂದ್ರೆ ಕಾನೂನು ಉಲ್ಲಂಘನೆ ಮಾಡ್ತಾ ಇಲ್ಲ ಶಬ್ದ ಮತ್ತು ಸಂದರ್ಭ ಎರಡನ್ನ ಪರಿಶೀಲಿಸಬೇಕು ಅಂತ ಇಲ್ಲಿ ಅರ್ಜಿದಾರರು ವಿನಂತಿಸಿಕೊಳ್ತಾರೆ ಸಹಿ ಈ ಹಿಂದೆ 6ನೇ ಕ್ಲಾಸ್ ನಲ್ಲಿ ಕಲಿತಾ ಇದ್ರು ಕಾರ್ತಿಕ ಎನ್ನುವಂತ ಶಾಲೆ ಹೆಸರು ಅದು ಬಾಲಕಿಯರ ಶಾಲೆಯಾಗಿತ್ತು ಅಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇರಲಿಲ್ಲ ಆಗ ಕೋರ್ಟ್ ಮೆಟ್ಟಲು ಇರ್ತಾರೆ ಕೋರ್ಟ್ ಹೇಳಿದೆ ಇದು ಬಾಲಕಿಯರ ಶಾಲೆಯಲ್ಲಿ ಹಿಜಾಬ್ ಧರಿಸುವಂತ ಅಗತ್ಯ ಏನಿದೆ ಅಂತ ಹಾಗಾಗಿ ಅನುಮತಿ ಕೊಡಲಿಲ್ಲ ಬಾಂಬೆ ಕೋರ್ಟ್ ಅದು ಈಗ ಉಲ್ಲೇಖ ಆಗುತ್ತೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಉಲ್ಲೇಖ ಈ ನಡುವೆ ಸರ್ಕಾರ ಎಲ್ಲೆಲ್ಲಿ ಗಲಾಟೆ ಆಗಿದೆ ಆ ಎಲ್ಲಾ ಶಾಲೆಗಳಿಗೆ ಪರಿಸ್ಥಿತಿ ತಹಬದಿಗೆ ಬರೋ ತನಕ ರಜೆ ಘೋಷಿಸಲು ಅನುಮತಿಯನ್ನು ಕೊಟ್ಟಿದೆ ಬಿಸಿ ನಾಗೇಶ್ ಈ ಮಾತನ್ನ ಹೇಳಿದ್ರು ಈಗಾಗಲೇ ಒಂದು ಬಾಂಬೆ ಹೈಕೋರ್ಟ್ ಮತ್ತು ಕೇರಳ ಹೈಕೋರ್ಟ್ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ ಕರ್ನಾಟಕದ ಸುತ್ತೋಲೆ ಏನಿದೆ ಸಮವಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಬೆ ಹೈಕೋರ್ಟ್ ನ ತೀರ್ಪನ್ನ ಉಲ್ಲೇಖ ಮಾಡಿದ್ರು ಅಂದ್ರೆ ಅಲ್ಲಿ ಅವಕಾಶ ಕೊಡಲಿಲ್ಲ ಈಗೇನಾಗ್ತಾ ಇದೆ ಅಂತಂದ್ರೆ ಅದು ಬಾಲಕಿಯರ ಶಾಲೆ ಆಗಿತ್ತು ಹಾಗಾಗಿ ಬಾಲಕಿಯರ ಶಾಲೆ 6ನೇ ತರಗತಿ ಹಾಗಾಗಿ ಬಾಂಬೆ ಹೈಕೋರ್ಟ್ ನಿರಾಕರಿಸಿತ್ತು ಒಂದು ಕಡೆ ಕೇರಳ ಹೈಕೋರ್ಟ್ ವಿಚಾರ ಮತ್ತೊಂದು ಕಡೆ ಬಾಂಬೆ ಹೈಕೋರ್ಟ್ ವಿಚಾರವನ್ನ ಪದೇ ಪದೇ ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ
ಜಾಬ್ ವಿವಾದ ಕುರಿತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಈ ಮೊದಲು ಸತತ 1.5 ತಾಸು ನಡೆದ ಕಾವೇರಿದ ವಾದ ಪ್ರತಿವಾದ ಮಧ್ಯಾಹ್ನದ ನಂತರವೂ ಈಗ ಮುಂದುವರಿತಾಯಿದ ವಿಚಾರಣೆ ಘನವೆತ್ತ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿದ್ದಾರೆ ಕೃಷ್ಣ ದೀಕ್ಷಿತ್ ಅವರಿದ್ದ ಪೀಠ ಇದು ಉಡುಪಿ ಮೂಲದ ರೇಷ್ಮಾ ಮತ್ತು ಮುಬಾರಕ್ ಸೇರಿದಂತೆ ಹಲವರ ಅರ್ಜಿ ಇದೆ ಅರ್ಜಿದಾರರ ಪರ ದೇವದತ್ ಕಾಮತ್ ವಾದ ಮಂಡಿಸುತ್ತಾ ಇದ್ದಾರೆ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ವಾದ ಮಂಡಿಸುತ್ತಾ ಇದ್ದಾರೆ ಇನ್ನು 2003 ರ ಮತ್ತೊಂದು ತೀರ್ಪನ್ನು ಉಲ್ಲೇಖಿಸಿದ ವಕೀಲ ಕಾಮತ್ ಇದುವರೆಗೂ ಕೇಳಿದ ವಾದ ಪ್ರತಿವಾದಗಳನ್ನೆಲ್ಲ ಬರಿಸುತ್ತಾ ಇದ್ದಾರೆ ಜಡ್ಜ್ ಪ್ರತಿಯೊಂದು ವಿಚಾರಗಳು ಕೂಡ ಕೇರಳ ಹಾಗೂ ಬಾಂಬೆ ಹೈಕೋರ್ಟ್ ನ ತೀರ್ಪು ಪದೇ ಪದೇ ಉಲ್ಲೇಖ ಆಗ್ತಾ ಇದೆ ಇಲ್ಲಿ ಸರ್ಕಾರ ಹೊರಡಿಸಿದಂತ ಸುತ್ತೋಲೆಯಲ್ಲೂ ಕೂಡ ಬಾಂಬೆ ಹೈಕೋರ್ಟ್ ನ ತೀರ್ಪನ್ನು ಉಲ್ಲೇಖ ಮಾಡಲಾಗಿತ್ತು ಫಾತಿಮಾ ಅನ್ನುವಂತ 6ನೇ ತರಗತಿಯ ಹುಡುಗಿ ಕೋರ್ಟ್ ಮೆಟ್ಟಿಲೇರಿದ್ರು ಆಗ ನನಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಆದರೆ ಹೈಕೋರ್ಟ್ ಅದನ್ನು ನಿರಾಕರಿಸಿತ್ತು ಅದಕ್ಕೆ ಕಾರಣ ಕೂಡ ಕೊಟ್ಟಿತ್ತು ಕಾರಣ ಅದು ಬಾಲಕಿಯರಿರುವ ಶಾಲೆ ಅದು ಬಾಲಕಿಯರಿರುವ ಶಾಲೆ ಈ ವಿಚಾರವನ್ನ ಇವತ್ತು ಉಲ್ಲೇಖಿಸಲಾಯಿತು ಅಲ್ಲಿ ಯಾಕೆ ಉಲ್ಲೇಖಿಸಲಾಯಿತು ಅಂತಂದ್ರೆ ಈ ಉಲ್ಲೇಖವನ್ನ ಕರ್ನಾಟಕ ಸರ್ಕಾರ ಹೊರಡಿಸಿರುವಂತ ಸುತ್ತೋಲೆಯಲ್ಲಿ ಉಲ್ಲೇಖಿಸಲಾಗಿದೆ ಅನೇಕ ವಿಚಾರಗಳು ಕ್ರಿಶ್ಚಿಯನ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸುವ ಕುರಿತಾದ ಪ್ರಕರಣ ಆಮೇಲೆ ನೀಟ್ ಪರೀಕ್ಷೆ ಬರೆಯುವಾಗ ಹಿಜಾಬ್ ಧರಿಸಲು ಕೋರ್ಟ್ ಅನುಮತಿ ನೀಡಿತ್ತು ಅನ್ನುವಂಥದ್ದು ಕೂಡ ಅರ್ಜಿದಾರರು ಉಲ್ಲೇಖ ಮಾಡುತ್ತಾರೆ ಎಕ್ಸಾಮ್ಗೆ ಮುನ್ನ ಹಿಜಾಬ್ ತೆಗೆಸಿ ಸಂಪೂರ್ಣವಾಗಿ ಪರೀಕ್ಷಿಸಲು ಆದೇಶ ನೀಡಿತ್ತು ಅರ್ಧ ಗಂಟೆ ಮೊದಲೇ ಪರೀಕ್ಷಾ ಕೇಂದ್ರಕ್ಕೆ ಬಂದು ತಪಾಸಣೆಗೆ ಒಳಪಡಬೇಕೆಂದು ಆದೇಶ ಕೊಟ್ಟಿತ್ತು ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.